ग्रामीण अभिवृद्धि पंचायत राज इलाके आरोग्य इलाके महिला मक्कल कल्याण इलाके सहयोगदोंदिगे अडवी भावी ग्राम पंचायती सभांगणदल्लि आरोग्य अमृत अभियान कार्यक्रम नडेयितु। ई ओंदु कार्यक्रमवन्नु उद्देशिसि मातनाडि तरबेति नीडिद आरोग्य संपन्मूल व्यक्ति अरुण कुमार हेळिदरु। आरोग्यदल्लि अनारोग्यद लक्षणगळु कंडुबंदल्लि अदन्नु निर्लक्ष्य माडदे आरोग्य क्षेम केंद्रक्के भेटियन्नु कोट्टु परीक्षिसिकोळ्ळबेकु। सण्ण पुट्ट कायिले वंदिद्दरे तक्षणवेे औषध नीडलागुवुदु। ओंदु वेळे बहुदोड्ड कायिले कंडुबंदल्लि मेल्दर्जे आस्पत्रेगळिगे हेच्चु ಚಿಕಿತ್ಸೆಗಾಗಿ ಆರೋಗ್ಯ ಇಲಾಖೆಯಿಂದ ಉತ್ತಮವಾಗಿ ಉಚಿತ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗುವುದು ಎಂದು ಆರೋಗ್ಯ ಅಮೃತ ಅಭಿಯಾನದ ತರಬೇತಿ ನೀಡುವ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಯಲ್ಲಮ್ಮ ಹಂಡಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹನುಮವ್ವ ಹರಿಜನ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಅಂಕಲ್ಗಿ, ಕಾರ್ಯದರ್ಶಿ ರಾಜೇಶ್ ಜೋಗಿನ್, ಕಾರ್ಯಕ್ರಮದ ತಾಲೂಕಾ ಸಂಯೋಜಕರಾದ ಮಹಂತೇಶ್ ಹಿರೇಮಠ್, ಆರೋಗ್ಯ ಇಲಾಖೆಯ ಪಿಎಚ್ಸಿಒಗಳಾದ ಶಿಲ್ಪಾ ಹಿರೇಮಠ್, ಭುವನೇಶ್ವರಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ದೂಟಿಹಾಳ್, ಎನ್ಕೆಎಸ್ ಟಿವಿ 4, ಕುಷ್ಟಗಿ. ಕ್ಯಾನ್ಸರ್ ಅಂತೇಳಿ ಇರ್ತಾವಲ್ಲ, ಅವು ನಮ್ಮ ಮಟ್ಟದಲ್ಲಿ ಚಿಕಿತ್ಸೆ ಸಿಗುವುದಿಲ್ಲ. ಬಿ ಪಿ ಶುಗರ್ಗೆ ಮಾತ್ರ ನಮ್ಮ ಮಟ್ಟದಲ್ಲಿ ಚಿಕಿತ್ಸೆ ಸಿಗ್ತದೆ. ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಾವು ಸಂಶಯ ಪಟ್ಟು ಅವರು ಹೇಳ್ತಕ್ಕಂತ ಗುಣಲಕ್ಷಣಗಳು, ಅವರಿಗೆ ಇರ್ತಕ್ಕಂತ ಸಮಸ್ಯೆಗಳನ್ನ ಗುರುತಿಸಿ ನಮ್ಮ ಸಂಬಂಧಪಟ್ಟಂತ ಮೇಲ್ದರ್ಜೆಯ ಆಸ್ಪತ್ರೆಗಳಿಗೆ ಕಳಿಸಿಕೊಟ್ಟು ಅವರಿಗೆ ಉತ್ತಮ ರೀತಿಯಾದಂತ ಒಂದು ಸರಿಯಾದ ಸಂದರ್ಭದಲ್ಲಿ, ಈಗ ಅವರಿಗೆ ಈಗ ಕ್ಯಾನ್ಸರ್ ಒಳಗಡೆ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಇರುತ್ತೆ. ಈಗ ನಾವು ಗ್ರಾಮೀಣ ಮಟ್ಟದಲ್ಲಿ ಸೇವೆ ಕೊಡುವಾಗ ಅವರು ನಮ್ಮ ಹತ್ರ ಹೇಳ್ಕೊಂಡಾಗ ಅವ್ರಿಗಿನ್ನ ಮೊದಲ ಹಂತದಲ್ಲಿ ಇದೆಯೋ ಎರಡನೇ ಹಂತದಲ್ಲಿ ಇದೆ ಅಂತ ಅದನ್ನ ನಾವು ಹೇಳ್ಕೊಂಡು ಅವ್ರಿಗೆ ಹಾಸ್ಪಿಟಲ್ ಕಳಿಸಿದಾಗ ಸರಿಯಾದ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗುತ್ತೆ ಅಂದ್ರೆ ಅವ್ರಿನ್ನು 10-15 ವರ್ಷ ಸರ್ವೈವ್ ಆಗ್ಬೋದು. ಆ ಕಾರಣಕ್ಕಾಗಿ ಕ್ಯಾನ್ಸರ್, ಹೃದಯ ಸಂಬಂಧ ಕಾಯಿಲೆಗಳಿಗೆ ಮಾತ್ರ ಉನ್ನತ ಮಟ್ಟದ ಚಿಕಿತ್ಸೆ ಕಳಿಸ್ತೀವಿ. ಮೆದುಮೇಹ ಮತ್ತು ರಕ್ತದೊತ್ತಡ ಕಾಯಿಲೆಗಳಿಗೆ ನಮ್ಮ ಆಸ್ಪತ್ರೆಗಳಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಉಪಕೇಂದ್ರಗಳಲ್ಲಿ ಔಷಧ ಸಿಗ್ತಾವ, ಅದು ಕೊಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಟಾರ್ಗೆಟ್ ಮಾಡ್ತಕ್ಕಂಥ ಏಜ್ ಗ್ರೂಪ್ ಯಾವುದಂದ್ರೆ 30 ವರ್ಷ ಇರ್ತಕ್ಕಂಥ